ಇನ್ನು ಬೆಳಗಾವಿಯಲ್ಲಿ ಮತದಾನಕ್ಕೂ ಮುನ್ನವೇ ಕೈ ಕೊಟ್ಟಿದೆ ಇ ವಿ ಇನ್ನು ವೋಟಿಂಗೇ ಶುರುವಾಗಿಲ್ಲ ಆಲ್ರೆಡಿ ಕೈ ಕೊಟ್ಟದಂತೆ ಮತಗಟ್ಟೆ ಸಂಖ್ಯೆ ಇನ್ನೂರ ಹದಿನೇಳರಲ್ಲಿ ಇ ವಿ ಎಂ ಮಷಿನ್ ಕೈ ಕೊಟ್ಟಿದೆ ಇನ್ ವ್ಯಾಲಿಡ್ ಅಂತ ತೋರಿಸ್ತಾ ಇದೆ ಯಾಕೆ ಇನ್ ವ್ಯಾಲಿಡ್ ಆಯ್ತದು ಸರತಿ ಸಾಲಲ್ಲಿ ಬಂದು ಕಾಯ್ತಾ ಇದ್ದಾರೆ ಮತದಾರರು ಇ ವಿ ಎಂ ಕೈ ಕೊಟ್ಟಿದೆ ಹೊಸರು ಸರ್ಕಾರಿ ಹಿರಿಯ ಮರಾಠಿ ಶಾಲೆಯ ಮತಗಟ್ಟೆ ಇದು ಮತಯಂತ್ರವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಲ್ಲ ಮಸ್ಟರಿಂಗ್ ಕಾರ್ಯ ಯಾಕೆ ಮಾಡ್ತಾರೆ ಅದು ಮಾಡಿಲ್ವಾ ಅಲ್ಲಿ ತರಬೇತಿ ಪಡೆದಿಲ್ವಾ ಅಲ್ಲಿ ಸಿಬ್ಬಂದಿ ಇ ವಿ ಎಮ್ ಕರೆಕ್ಟಾಗಿ ಚೆಕ್ ಮಾಡಿಲ್ವಾ ಅಲ್ಲಿ ತಾಂತ್ರಿಕ ದೋಷ ಇದೆಲ್ಲವೂ ಕೂಡ ಮೊದಲೇ ಗೊತ್ತಾಗಬೇಕಾಗಿತ್ತು ಈಗ ಬಂದಲ್ಲಿ ಹಾಳಾಗಿದೆ ಅಂತ ಹೇಳಿದ್ರೆ ಕೈ ಕೊಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಕೆಲಸವನ್ನು ಬಿಟ್ಟು ಬಂದಂಥವರು ಇರ್ತಾರೆ ಬೆಳೆ ಬೆಳಗ್ಗೆ ವಯಸ್ಸಾದಂಥವರು ಇರ್ತಾರೆ ವಿಶೇಷ ಚೇತನ್ ಇರ್ತಾರೆ ಅವ್ರೇನು ಮಾಡಬೇಕು ಸರತಿ ಸಾಲಲ್ಲಿ ನಿತ್ಕೊಳ್ಬೇಕಾ ಕಾಯಬೇಕಾ ಈಗ ಬೇಗ ರೆಡಿ ಮಾಡಿಸಿ ತಜ್ಞರನ್ನು ಕರೆಸಿ ಅಲ್ಲಿ ಸ್ಪೆಷಲಿಸ್ಟ್ಗಳಿರ್ತಾರೆ ನೋಡಿ ಈಗ ಕೈ ಅಂತೆ ಇನ್ನೂ ವೋಟಿಂಗೇ ಶುರುವಾಗಿಲ್ಲ ಆಲ್ರೆಡಿ ಇ ವಿ ಎಮ್ ಮಷೀನಲ್ಲಿ ಕೈ ಕೊಟ್ಟಿದೆ ಇನ್ನೂರ ಹದಿನೇಳು ಮತಗಟ್ಟೆ ಸಂಖ್ಯೆ ಬೆಳಗಾವಿಯಲ್ಲಿ ಇನ್ನು ವ್ಯಾಲಿಡ್ ಅಂತ ತೋರಿಸ್ತಾ ಇದೆ ಎಲ್ಲವೂ ಕೂಡ ಮೊದಲೇ ಅದು ಲೋಡಿಂಗ್ ಆಗಿರಬೇಕು ಇ ವಿ ಎಮ್ ಮಷೀನು ಜೊತೆಗೆ ವಿ ವಿ ಪ್ಯಾಟು ಅದೆಲ್ಲ ತಾಂತ್ರಿಕವಾಗಿ ಸಿಬ್ಬಂದಿ ರೆಡಿ ಮಾಡಿರ್ತಾರೆ ಇರುತ್ತಂತಹ ತಾಂತ್ರಿಕ ಸಿಬ್ಬಂದಿ ಕೂಡ ಅಲ್ಲಿರ್ತಾರೆ ಆದರೆ ಈಗ ಕೈ ಕೊಟ್ಟಿದೆ ಮತದಾರರು ಕೂಡ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಏನರೇ ನಾವು ಬಹಳ ಹುರುಪಿನಿಂದ ಖುಷಿಯಿಂದ ಓಟ್ ಹಾಕ್ಲಿಕ್ಕೆ ಬಂದರೆ ಕೆಟ್ಟು ನಿಂತಿದೆ ಇದು ಏನು ರೀ ಮತ್ತೆ ನಮಗೆ ಅಲ್ಲಿ ಅವಕಾಶ ಕೊಡ್ತಾರಾ ಇಲ್ವಾ ಎಕ್ಸ್ಟ್ರಾ ಟೈಮ್ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಹೊಸರು ಸರ್ಕಾರಿ ಹಿರಿಯ ಮರಾಠಿ ಶಾಲೆಯ ಮತಗಟ್ಟೆ ಇದು ಈಗ ಅಧಿಕಾರಿಗಳು ಬಂದು ಮತಯಂತ್ರವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಏನಾಗಿದೆ ಅದು ಇನ್ಬೆಲೆಡ್ ಅಂತ ಯಾಕೆ ತೋರಿಸ್ತಾ ಇದೆ ಏನು ಎಡವಟ್ಟಾಯಿತು ತಾಂತ್ರಿಕವಾಗಿ ಏನು ದೋಷ ಕಂಡು ಬಂದಿದೆ ಎಲ್ಲವನ್ನು ಸರಿಪಡಿಸುವಂಥ ಕೆಲಸ ಈಗ ಚುನಾವಣಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಓರಾಲ್ ನಾವು ಗಮನಿಸೋದಾದರೆ ಸಣ್ಣ ಪುಟ್ಟ ಲೋಪದೋಷಗಳು ಹಾಗೆ ಆಗುತ್ತೆ ಆದರೆ ಆರಂಭದಲ್ಲೇ ಆದರೆ ಈ ರೀತಿ ಅಸಮಾಧಾನಕ್ಕೆ ಜನರ ಸಿಟ್ಟಿಗೆ ಕಾರಣ ಆಗ್ಬೋದು ಶಾಂತಿ ಸುವ್ಯವಸ್ಥೆಯಿಂದ ಔಟಿಂಗ್ ಆಗಬೇಕು ಅಲ್ಲಿ ಮತದಾರರು ಕೂಡ ಅಷ್ಟೇ ತಾಳ್ಮೆಯಿಂದ ವರ್ತಿಸಬೇಕು ಆಯಿತು ಆಗಿದೆ ರೆಡಿ ಮಾಡಿ ಬೇಗ ಅಥವಾ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ ಅವರ ಮನವೊಲಿಸಿ ಮತದಾರರದು ಬೇರೆ ಬೇರೆ ಕಡೆಯಿಂದ ಫಾರೆನ್ ಎಲ್ಲ ದೂರ ದೂರದಿಂದ ಬಂದಿರ್ತಾರೆ ಓಟ್ ಮಾಡಲಿಕ್ಕೆ ಅಂತಾನೆ ನೀವು ಇಲ್ಲಿ ವಿಳಂಬ ಮಾಡಿದರೆ ಓಟ್ ಹಾಕಿ ಮತ್ತೆ ಊರಿಗೆ ಹೋಗೋರಿರ್ತಾರೆ ವಾಪಸ್ ಬೇರೆ ಕಡೆ ಕೆಲಸಕ್ಕೆ ದುಡಿಯೋಕ್ಕೆ ಅಂಥವ್ರಿಗೆ ಇಲ್ಲಿ ಭಾಳ ತೊಂದರೆ ಆಗಿಬಿಡುತ್ತೆ ಹಾಗಾಗಿ ಚುನಾವಣಾ ಅಧಿಕಾರಿಗಳು ಆದಷ್ಟು ಬೇಗ ನೀವು ಇ ವಿ ಎಮ್ ಮಷೀನನ್ನು ರೆಡಿ ಮಾಡಬೇಕಾಗಿದೆ ಬಸವರಾಜ್ ಹೊರಟ್ಟಿಯವರು ಇದ್ದಾರೆ ನೋಡಿ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಕುಟುಂಬಸ್ಥರೊಂದಿಗೆ ಅವರ ಪುತ್ರ ಮತ್ತು ಅವರ ಕುಟುಂಬಸ್ಥರೊಂದಿಗೆ ಬಂದು ಮತದಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟೆಯವರು ವೋಟಿಂಗ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಏನು ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮತದಾನ ಹೇಗೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಕಾರ್ತಿಕ್ ಉತ್ತರ ಕನ್ನಡ ಭಾಗದಲ್ಲಿ ಓವರ್ ಆಲ್ ಯಾವ ರೀತಿ ಮತದಾನ ನಡೀತಾ ಇದೆ ಜೊತೆಗೆ ಮತದಾರರು ಯಾವ ರೀತಿ ಉತ್ಸುಕತೆಯಾಗಿದ್ದಾರೆ ಓವರ್ ಆಲ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತಗಟ್ಟೆಗಳು ಅಭ್ಯರ್ಥಿಗಳು ಮತದಾರರ ಬಗ್ಗೆ ಇವತ್ತಿನ ಅಪ್ಡೇಟ್ ಕೊಡೋದಾದ್ರೆ ಖಂಡಿತ ಪ್ರಭು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಂದರೆ ಮತದಾರರು ಉತ್ಸಾಹದಿಂದ ಮತದಾನವನ್ನು ಮಾಡ್ತಾ ಇದ್ರು ಅಂತ ಹೇಳ್ಬೇಕಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು ಅಂದರೆ ಮತದಾನ ಪ್ರಕ್ರಿಯೆ ಆರಂಭವಾಗುವಂಥ ಮುನ್ನವೇ ಜನರು ಕೂಡ ಸರತಿ ಸಾಲಲ್ಲಿ ನಿಂತು ಅಂದರೆ ಮತದಾನಕ್ಕಾಗಿ ಕಾಯ್ತಾ ಇದ್ರು ಆಗಲೇ ಅಂದರೆ ಕುಮಟಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ನಾನು ಈ ಒಂದು ನೆಲ್ಲಿಕೇರಿ ಸ್ಕೂಲಲ್ಲಿದ್ದೀನಿ ಈ ಒಂದು ಸ್ಕೂಲಲ್ಲೂ ಕೂಡ ಎರಡೆರಡು ಮತಗಟ್ಟೆಗಳಿರುವಂಥದ್ದು ಈಗಾಗಲೇ ಇಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗಿದೆ